ಶ್ರುತಿ. ಇವತ್ತಿನ ಹೆಡ್ಲೈನ್ಸ್. ಮುದ್ದೇಬಿಹಾಳ ತಾಲೂಕ್ ಪಂಚಾಯತ್ ಆವರಣದಲ್ಲಿ ಶಾಸಕ ಎಎಸ್ ಪಾಟೀಲ್ ರವರು ತಮ್ಮ 10 ಲಕ್ಷ ಅನುದಾನದಲ್ಲಿ ಮೀಸಲಿಟ್ಟ ವಿಕಲಚೇತನರಿಗೆ 14 ದ್ವಿಚಕ್ರ ವಾಹನಗಳನ್ನು ಅರ್ಹ ಫಲಾನುಭವಿಗಳಿಗೆ ವಿತರಣೆ ಮಾಡಿದ ಕಾರ್ಯಕ್ರಮ. ಜೇವರ್ಗಿತ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಅತಿಥಿ ಶಿಕ್ಷಕರನ್ನು ಸೇವಾ ಭದ್ರತೆಗೊಳಿಸಿ ಬೇರೆಯವರನ್ನು ಹೊಸದಾಗಿ ತೆಗೆದುಕೊಳ್ಳಬಾರದು ಎಂದು ಒತ್ತಾಯಿಸಿ ಅತಿಥಿ ಶಿಕ್ಷಕರ ಸಂಘದಿಂದ ಪ್ರತಿಭಟನೆ ಮೂಲಕ ತಹಶೀಲ್ದಾರರಿಗೆ ಮನವಿ. ಮುದ್ದೇಬಿಹಾಳ ತಾಲೂಕು ಬಸರಗೋಡ ಗ್ರಾಮದಲ್ಲಿ ವಿಶೇಷ ಅಗತ್ಯವುಳ್ಳ ಮಕ್ಕಳ ಶೈಕ್ಷಣಿಕ ದಸರಾ ಶಿಬಿರ ಮುಕ್ತಾಯ ಸಮಾರಂಭ. ಶಾಲೆಯಲ್ಲಿ ಅತಿಥಿ ಶಿಕ್ಷಕರನ್ನು ಸೇವಾ ಭದ್ರತೆಗೊಳಿಸಿ ಬೇರೆಯವರನ್ನು ಹೊಸದಾಗಿ ತೆಗೆದುಕೊಳ್ಳಬಾರದು ಎಂದು ಒತ್ತಾಯಿಸಿ ಅತಿಥಿ ಶಿಕ್ಷಕರನ್ನು ಜೇವರ್ಗಿ ತಾಲೂಕು ಘಟಕದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿ ಅತಿಥಿ ಶಿಕ್ಷಕರ ಸಂಘದ ವತಿಯಿಂದ ಪ್ರಾಥಮಿಕ ಪ್ರೌಢಶಾಲೆ ಅತಿಥಿ ಶಿಕ್ಷಕರ ಸೇವಾ ಭದ್ರತೆಗೊಳಿಸಲು ಮತ್ತು ಬೇರೆಯವರನ್ನು ಹೊಸದಾಗಿ ನೇಮಕ ಮಾಡಿಕೊಳ್ಳಬಾರದೆಂದು ಒತ್ತಾಯಿಸಿ ಜೇವರ್ಗಿ ತಾಲೂಕಿನಲ್ಲಿ ಪ್ರತಿಭಟನೆ ಮೂಲಕ ಮಿನಿ ವಿಧಾನಸೌಧಿಗೆ ಆಗಮಿಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲು ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮಾತನಾಡಿ ಪ್ರಾಥಮಿಕ ಪ್ರೌಢಶಾಲೆ ಅತಿಥಿ ಶಿಕ್ಷಕರು ಸೇವಾ ಭದ್ರತೆಗೊಳಿಸಲು ಬೇರೆಯವರನ್ನು ಹೊಸದಾಗಿ ತೆಗೆದುಕೊಳ್ಳಬಾರದು. ನಾವು ಅತಿ ಕಡಿಮೆ ವೇತನಗಳಿಗೆ ಸೇವೆ ಸಲ್ಲಿಸುತ್ತಿದ್ದೇವೆ. ಪ್ರತಿ ವರ್ಷ ಶಿಕ್ಷಣ ಕ್ಷೇತ್ರಕ್ಕೆ ಅಂದಾಜು 6 ಕೋಟಿ ರೂಪಾಯಿ ಸರ್ಕಾರಕ್ಕೆ ಉಳಿತಾಯವಾಗುತ್ತಿದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಸಮಾನ ಕೆಲಸದಂತೆ ಸಮಾನ ವೇತನವನ್ನು ಒದಗಿಸುವುದು, ಪ್ರತಿ ತಿಂಗಳು ವೇತನವನ್ನು ನೀಡಬೇಕು, ಅತಿಥಿ ಶಿಕ್ಷಕರ ಕಾಯಂಗೊಳಿಸಬೇಕು, ಇನ್ನು ಅನೇಕ ಬೇಡಿಕೆಗಳನ್ನು ಇಟ್ಟುಕೊಂಡು ಬೃಹತ್ ಪ್ರತಿಭಟನೆ ಮೆರವಣಿಗೆ ಮಾಡಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ್ದೇವೆ ಎಂದು ಹೇಳಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಶಾಂತನಗೌಡ ಮತ್ತು ಆತನ ಸಹೋದ್ಯೋಗಿಗಳು ಪದಾಧಿಕಾರಿಗಳು ಭಾಗವಹಿಸಿದ್ದರು. ಒಂದು ಅತಿಥಿ ಶಿಕ್ಷಕರನ್ನ ಹುದ್ದೆಯನ್ನು ನಾವು ಸಮರ್ಥವಾಗಿ ನಿರ್ವಹಿಸಿಕೊಂಡು ಬರ್ತಾ ಇದ್ದೇವೆ. ಆದರೆ ರಾಜ್ಯ ಸರ್ಕಾರವು ಏನಪ್ಪಾ ಅಂತಂದರೆ ನಮ್ಮ ಒಂದು ಸೇವೆಯನ್ನು ಒಂದು ಉತ್ತಮವಾಗಿರ್ತಕ್ಕಂಥ ನಾವು ಸೇವೆಯನ್ನು ಸಲ್ಲಿಸಿದ್ರು ಕೂಡ ಈ ಒಂದು ಸುಪ್ರೀಂ ಕೋರ್ಟ್ ಆದೇಶದಂತೆ ಒಂದು ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೂಡ ನೀಡ್ತಾ ಇಲ್ಲ. ಅದ್ರ ಜೊತೆಗೆ ನಮ್ಮ ಒಂದು ಸೇವಾ ಭದ್ರತೆಯನ್ನು ಕೂಡ ಒದಗಿಸ್ತಾ ಇಲ್ಲ. ಅದೇ ರೀತಿಯಾಗಿ ನಮ್ಮನ್ನು ಜುಲೈ ಅಥವಾ ಜೂನ್ ಅಂತ್ಯದ ಸಮಯದಲ್ಲಿ ನಮ್ಮ ನೇಮಕಾತಿ ಮಾಡಿಕೊಂಡು ಮಾರ್ಚ್ 31ರೊಳಗೆ ನಮ್ಮನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಸೊ ಹೀಗಾಗಿ ನಮ್ಮ ಒಂದು ಸೇವೆಯನ್ನು ಇಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರಗಾಗಿ ನಮ್ಮ ಅನೇಕ ಬೇಡಿಕೆಗಳನ್ನು ಈ ಒಂದು ಮಾನ್ಯ ತಹಸೀಲ್ದಾರರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ನಾವು ಬೃಹತ್ ಮೆರವಣಿಗೆಯನ್ನು ಸಮೇತ ನಾವು ಏನಪ್ಪ ಅಂತಂದ್ರೆ ಇಲ್ಲಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಒಂದು ಈ ಮನವಿಯನ್ನು ಕೊಡೋ. ಮುದ್ದೇಬಿಹಾಳ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಹಮ್ಮಿಕೊಂಡ 2017-18 ಸಾಲಿನ ಶಾಸಕರ 10 ಲಕ್ಷ ಅನುದಾನ ಮಾಡಿ ವಿಕಲಚೇತನರಿಗೆ ಮೀಸಲಿಟ್ಟ ಅನುದಾನದಲ್ಲಿ ಅರ್ಹತಾ ಫಲಾನುಭವಿಗಳಿಗೆ ಶಾಸಕ ಎಎಸ್ ಪಾಟೀಲ್ 14 ದ್ವಿಚಕ್ರ ವಾಹನಗಳನ್ನು ವಿತರಣೆ ಮಾಡಿದರು. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದ ತಾಲೂಕು ಪಂಚಾಯತಿ ಸಭಾಭವನದಲ್ಲಿ ಹಮ್ಮಿಕೊಂಡ 2017-18 ಸಾಲಿನ ಶಾಸಕರ 10 ಲಕ್ಷ ಅನುದಾನದಲ್ಲಿ ವಿಕಲಚೇತನರಿಗೆ ಮೀಸಲಿಟ್ಟ ಅನುದಾನದಲ್ಲಿ ಅರ್ಹ ಫಲಾನುಭವಿಗಳಿಗೆ 14 ದ್ವಿಚಕ್ರ ವಾಹನವನ್ನು ವಿತರಿಸಿ ಮಾತನಾಡಿದ ಜನಪ್ರಿಯ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ, ಶಾಸಕರ ಅನುದಾನದಲ್ಲಿ ಅಂಗವಿಕಲರಿಗೆ ನೀಡಬೇಕಾದ ದ್ವಿಚಕ್ರ ವಾಹನ ವಿತರಣಾ ಸಮಾರಂಭ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರನ್ನು ಮತ್ತು ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಕಾರ್ಯಕ್ರಮಕ್ಕೆ ಆಮಂತ್ರಿಸದೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದೀರಿ, ಇನ್ನು ಮುಂದೆ ಈ ರೀತಿಯ ಆದರೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಹೇಳಿದ್ದಾರೆ. ನನ್ನ ಕುಟುಂಬದವರು ಹಿಂದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಶಿಷ್ಟಾಚಾರ ಉಲ್ಲಂಘನೆಯಾಗುತ್ತದೆ ಎಂದು ಹೇಳುವ ಮಾಜಿ ಶಾಸಕರು ಈ ರೀತಿ ಮಾಡುವುದು ಸರಿಯಲ್ಲ. ನಾನು ಬಹಳ ದೊಡ್ಡ ಆದರ್ಶ ರಾಜಕಾರಣಿ ಎಂದು ಹೇಳುತ್ತಿದ್ದೀರಿ, ನಿಮಗೆ ನಾಚಿಕೆಯಾಗಬೇಕು. ಕಾರ್ಯಕ್ರಮದಲ್ಲಿ ಜಿಲ್ಲಾ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಅಧಿಕಾರಿಗಳಾದ ಉಪಾಧ್ಯಾಯ ಕಾರ್ಯಕ್ರಮದಲ್ಲಿ ಕೈ ಮುಗಿದು ಕ್ಷಮೆಯಾಚಿಸಿದ್ದರು. ನಂತರ 14 ಜನ ಫಲಾನುಭವಿಗಳಿಗೆ ಬೀಗದ ಕೈ ನೀಡುವುದರೊಂದಿಗೆ ದ್ವಿಚಕ್ರ ವಾಹನಗಳು ವಿತರಣೆ ಮಾಡಿದ್ದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷಿಣಿ ಚನ್ನಮ್ಮ ತಂಗಡಿಗಿ, ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ಭಜಂತ್ರಿ ಮತ್ತಿತರರು ಇದ್ದರು. ವರದಿಗಾರರು ಪುಂಡಲಿಕ ಮುರಳ, ಮುದ್ದೇಬಿಹಾಳ, ಹಂಸ ಟಿವಿ, ದಾವಣಗೆರೆ. ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ರು ಒಂದೇ ಕಾರಣಕ್ಕೆ ನಾನು ಅದನ್ನ ಬಹಳ ದೊಡ್ಡ ವಿಷಯ ಮಾಡಿದ್ರೆ ಸಣ್ಣದಾಗ್ತೀನಿ ಹೋಗ್ಲಿ ಬಿಡ
ಅಂದ್ರೆ ಸುಮಾರು ಅದೇ ರೀತಿ ತಾಳಿಕೋಟೆ ಮತ್ತು ಐದು ಉದ್ಘಾಟನೆ ಹಿಂದೆ ಹಿಂದಿನ ಸಚಿವರು ಡಿಪಾರ್ಟ್ಮೆಂಟ್ ಅಲ್ಲಿಯೂ ಅದೇ ಮಾಡಿದ್ರು ಅಲ್ಲಿ ಕೂಡ ನಾನು ನೆಗ್ಲೆಕ್ಟ್ ಹೇಳಿ ಕೂಡ ಸುಮ್ಮನೆ ಅಂದ್ರೆ ಏನಾಗಿದೆ ಇವ್ರಿಗೆ ಚಾಳಿ ಅಂದ್ರೆ ಒಟ್ಟು ಎ ಎಸ್ ಪಾಟೀಲ್ ಮುದ್ದೇವಾಡ ತಾಲೂಕಿನಾಗ ಯಾವುದೇ ಒಂದು ಸರ್ಕಾರಿ ಕರೆದು ಕೊಡೋಕಾಲ ಇದ್ರೆ ಅವ್ರಿಗೆ ಸಾಕ್ತಾ ಇತ್ತು ಆಮೇಲೆ ನೆನಪಿರಲಿ ನಾನು ನೆನಪಿಸ್ಲಿಕ್ಕೆ ಬಯಸ್ತೇನೆ ನಾನು ಯಾವ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಪ್ರೋಟೋಕಾಲ್ ಯಾರೇ ಬರಲಿ ಹಿರಿಯರು ಯಾರು ಬಂದ್ರು ಬರ್ರಿ ಅಂತ ಕಾಂಗ್ರೆಸ್ ಕಾರ್ಯಕ್ರಮ ಮಾಡ್ತೇನೆ ಬಹಳ ಸಲೀಕರಿಸಬೇಕು. ಮುದ್ದೇಬಿಹಾಳ ತಾಲೂಕು ಬಸರಗೋಳ ಗ್ರಾಮದಲ್ಲಿ ದಿ ಅಸೋಸಿಯೇಷನ್ ಪೀಪಲ್ ವಿತ್ ಡಿಸಬಿಲಿಟಿ ಮತ್ತು ಪವಾಡ ಬಸವೇಶ್ವರ ಸಂಸ್ಥೆಯ ಸಂಯುಕ್ತಾಶ್ರಮದಲ್ಲಿ ವಿಶೇಷ ಅಗತ್ಯ ಉಳ್ಳ ಮಕ್ಕಳ ಶೈಕ್ಷಣಿಕ ದಸರಾ ಶಿಬಿರ ಮುಕ್ತಾಯ ಸಮಾರಂಭ ನಡೆಯಿತು. ಮುದ್ದೇಬಿಹಾಳ ತಾಲೂಕಿನ ಬಸರಕೂಡ ಗ್ರಾಮದಲ್ಲಿ ರಿಚ್ ಸಂಸ್ಥೆ ಹಾಗೂ ಬೆಂಗಳೂರು ದಿ ಅಸೋಸಿಯೇಷನ್ ಆಫ್ ದ ಪೀಪಲ್ ವಿತ್ ಡಿಸಬಿಲಿಟಿ ಶಿಕ್ಷಣ ಅಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಮುದ್ದೇಬಿಹಾಳ ಮತ್ತು ಬಸರಕೂಡು ಶ್ರೀ ಪವಾಡ ಬಸವೇಶ್ವರ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶೇಷ ಅಗತ್ಯ ಉಳ್ಳ ಮಕ್ಕಳ ಶೈಕ್ಷಣಿಕ ದಸರಾ ಶಿಬಿರ ಮುಕ್ತಾಯ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ವಿಕಲಚೇತನ ಮಕ್ಕಳನ್ನು ಸಾಮಾನ್ಯ ಮಕ್ಕಳೊಂದಿಗೆ ಕೂಡಿಸಿ ಶಿಕ್ಷಣ ಕಲಿಯುವಂತೆ ಮಾಡಿರುವ ಕಾರ್ಯ ಉತ್ತಮವಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಹೇಳಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ ಅಧಿಕಾರಿ ವಿಜಿ ಉಪಾಧ್ಯಾಯ ಮಾತನಾಡಿ, ಅಂಗವಿಕಲ ಹೆಣ್ಣು ಮಕ್ಕಳಿಗೆ ಮದುವೆಯಾದರೆ ಸರ್ಕಾರದಿಂದ 50,000 ರೂಪಾಯಿಗಳು ಸಹಾಯಧನ ನೀಡಲಾಗುತ್ತದೆ. ತ್ರಿಚಕ್ರ ವಾಹನಗಳನ್ನು ಸರ್ಕಾರ ನೀಡುತ್ತದೆ, ಅದರ ಸೌಲಭ್ಯವನ್ನು ಪಡೆಯಬೇಕು ಎಂದು ಹೇಳಿದ್ದಾರೆ. ರಿಚ್ ಸಂಸ್ಥೆಯ ನಿರ್ದೇಶಕ ಕೆ ಬೂದಪ್ಪ ಮಾತನಾಡಿ, ಮಹಿಳೆ ಮಕ್ಕಳ ಮತ್ತು ಸಮುದಾಯ ಶ್ರೇಯ ಅಭಿವೃದ್ಧಿಗಾಗಿ ರಿಚ್ ಸಂಸ್ಥೆ ಶ್ರಮಿಸುತ್ತಿದೆ. ದೇವದಾಸಿ ಮಕ್ಕಳ ಶೈಕ್ಷಣಿಕ ಪುನರ್ವಸತಿ ಮತ್ತು ದೇವದಾಸಿ ಮಹಿಳೆಯರ ಸಂಘಗಳ ರಚನೆ ಮೂಲಕ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗಾಗಿಯೇ ಕಾರ್ಯಕರ್ತರು ಶ್ರಮಿಸುತ್ತಾರೆ ಎಂದು ಹೇಳಿದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ಕೆವಾರ ಬಿರಾದಾರ ವಹಿಸಿಕೊಂಡು ವೇದಿಕೆ ಮೇಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಕವಿತಾ ಮೇಟಿ, ಎಸ್ಎಚ್ ಶ್ರೀಕಾಂತ್, ವೀರಭದ್ರಪ್ಪ ಮಲ್ಕಿ ಸೇರಿ ಹಲವಾರು ಗಣ್ಯರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಮತ್ತು ಸಿಪಿ ಮಕ್ಕಳು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲ ಅಂತ 14 ಮಕ್ಕಳು ಬಂದಿದ್ದಾರೆ. ಲೋಕರೋಡ್ ಸೊಸೈಟಿ ಮಕ್ಕಳ 8 ಮಕ್ಕಳು ಬಂದಿದ್ದಾರೆ. 11 ಗ್ರಾಮ ಪಂಚಾಯತ್ ಅಂತಕ್ಕಂಥ ಫಲಾನುಭವಿಗಳು, ಅದರಲ್ಲಿ 40 ಹಳ್ಳಿಗಳು, 11 ಪಂಚಾಯತಿ 40 ಹಳ್ಳಿಗಳ ಮಕ್ಕಳು ಮತ್ತು ಪಾಲಕರು. ನಮ್ಮ ಪರಿಸ್ಥಿತಿಗಳು ಹೆಂಗಿರ್ತಾವ ಅಂತಂದ್ರೆ, ಬಡತನ ಪರಿಸ್ಥಿತಿಯಲ್ಲಿ ಇವ್ರು ದುಡ್ಡಿದ್ದೆಷ್ಟು ಆ ಮುಂದೆ ಪಗಾರ ಎಷ್ಟು ಬದಲು ಕೂಡಿಸಿ ಸಂಸಾರ ನಡೆಸಿದ ವೈದ್ಯಗಳು. ಇದಿಷ್ಟು ಇವತ್ತಿನ ಹೈಲೈಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಹಂಸ ಟಿವಿ ಕನ್ನಡ, ಇದು ನಿಮ್ಮ ವಾಹಿನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.